ನಮಸ್ಕಾರ. ರೈತ ದೇಶದ ನಾಡಿ ಮಿಡಿತ, ನೇಗಿಲ ಯೋಗಿಯ ಬೆವರು ನಮ್ಮ ನಿಮ್ಮೆಲ್ಲರ ಉಸಿರು. ಹೊಸ ಕೃಷಿ ತಾಂತ್ರಿಕತೆಗಳ ಹುರಣ, ರೈತ ಯಶೋಗಾಥೆಗಳ ಅನಾವರಣ, ಈ ನಿಮ್ಮ ನೆಚ್ಚಿನ ಅನ್ನದಾತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನವಿತಾ ಜೈನ್. ಮೆಕ್ಕೆಜೋಳವನ್ನ ಏಕದಳ ಧಾನ್ಯಗಳ ರಾಜ ಅಂತಾನೆ ಕರೆಯಲಾಗುತ್ತೆ. ಇದನ್ನ ವರ್ಷದ ಎಲ್ಲಾ ಕಾಲಗಳಲ್ಲೂ ಬೆಳೆಯಬಹುದು. ಈ ಬೆಳೆಯಲ್ಲಿ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಕೂಡ ಉತ್ತಮ ತಳಿಗಳನ್ನು ಅಭಿವೃದ್ಧಿಪಡಿಸಿದೆ. ರೈತರು ಇಂತಹ ತಳಿಗಳ ಆಯ್ಕೆಯ ಜೊತೆಗೆ ಸುಧಾರಿತ ಬೇಸಾಯ ಕ್ರಮಗಳನ್ನು ಅಳವಡಿಸಿಕೊಂಡಲ್ಲಿ ಉತ್ತಮ ಇಳುವರಿ ಪಡೆಯಬಹುದು ಅಂತಾರೆ ಬೇಸಾಯ ತಜ್ಞ ಡಾ ತಿಮ್ಮೇಗೌಡ. ಮೆಕ್ಕೆಜೋಳ ಅಥವಾ ಮುಸುಕಿನ ಜೋಳ, ಇದು ರಾಜ್ಯದಲ್ಲಿ ಬೆಳೆಯಲಾಗುವ ಪ್ರಮುಖ ಏಕದಳ ಧಾನ್ಯದ ಬೆಳೆ. ಇತ್ತೀಚಿನ ದಿನಗಳಲ್ಲಿ ಈ ಬೆಳೆಯ ವಿಸ್ತಾರ ಕೂಡ ಜಾಸ್ತಿಯಾಗಿದೆ. ಮಳೆಯಾಶ್ರಿತ ಪ್ರದೇಶದಲ್ಲಿ ಈ ಬೆಳೆಯಿಂದ ಒಳ್ಳೆಯ ಲಾಭ ಗಳಿಸಬೇಕಾದರೆ ಉತ್ತಮ ತಳಿಗಳ ಆಯ್ಕೆ ಮತ್ತು ಸುಧಾರಿತ ಬೇಸಾಯ ಕ್ರಮಗಳ ಅಳವಡಿಕೆ ಬಹುಮುಖ್ಯ. ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಕೂಡ 4 ಉತ್ತಮ ತಳಿಗಳನ್ನು ಅಭಿವೃದ್ಧಿಪಡಿಸಿದೆ. ಕಾಂಪೋಸಿಟ್ ತಳಿಗಳಲ್ಲಿ NAC 6002, NAC 6004 ಹಾಗೂ ಹೈಬ್ರಿಡ್ ತಳಿಗಳಲ್ಲಿ ಹೇಮಾ ಮತ್ತು ನಿತ್ಯಶ್ರೀ ಪ್ರಮುಖವಾದವು. ಈ 4 ತಳಿಗಳು ರೋಗ ನಿರೋಧಕ ಶಕ್ತಿ ಹೊಂದಿದ್ದು ಅಧಿಕ ಇಳುವರಿ ನೀಡುವ ಸಾಮರ್ಥ್ಯ ಹೊಂದಿವೆ. 4 ತಿಂಗಳಿಗೆ ಕಟಾವಿಗೆ ಬರುವ ಈ ತಳಿಗಳನ್ನು ವರ್ಷದ ಎಲ್ಲಾ ಕಾಲದಲ್ಲೂ ಬಿತ್ತನೆ ಮಾಡಬಹುದು. ಒಂದು ವೇಳೆ ರೈತರು ಖಾಸಗಿ ಕಂಪನಿ ತಳಿಗಳನ್ನೇ ಬಿತ್ತಬೇಕು ಅನ್ನೋದಾದರೆ ಈಗಾಗಲೇ ಬೆಳೆದಂತ ರೈತರನ್ನ ವಿಚಾರಿಸಿ ಯಾವುದು ಉತ್ತಮ ಅನ್ನೋದನ್ನ ತಿಳಿದುಕೊಂಡು ಪ್ರಾಮಾಣೀಕೃತ ಬೀಜಗಳನ್ನ ಖರೀದಿಸುವುದು ಒಳಿತು. ತಳಿಯ ಆಯ್ಕೆಯ ನಂತರ ಉತ್ತಮ ಬೇಸಾಯ ಕ್ರಮಗಳಿಗೂ ಒತ್ತು ಕೊಡಬೇಕು. ಈ ಮುಸುಕಿನ ಜೋಳ ಸುಮಾರು 4 ತಿಂಗಳ ಬೆಳೆಯಾಗಿರೋದ್ರಿಂದ ಭೂಮಿಯನ್ನ ಸರಿಯಾದ ರೀತಿಯಲ್ಲಿ ಸಿದ್ಧತೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಸರಿಯಾದ ರೀತಿಯಲ್ಲಿ ಸಿದ್ಧತೆ ಅಂತಂದ್ರೆ, ನಾವು ಮೊದಲಿಗೆ ಸಾಕಷ್ಟು ಪ್ರಮಾಣದಲ್ಲಿ ಕೊಟ್ಟಿಗೆ ಗೊಬ್ಬರವನ್ನ ಭೂಮಿಗೆ ಸೇರಿಸಬೇಕು. ಕೊಟ್ಟಿಗೆ ಗೊಬ್ಬರಕ್ಕೆ ಬಂದಾಗ, ನೀವು ಮಳೆ ಆಶ್ರಿತ ಪ್ರದೇಶದಲ್ಲಿ ನೀವು ಮುಸುಕಿನ ಜೋಳವನ್ನ ಬೆಳೆಯದೇ ಆದ್ರೆ ಸುಮಾರು 1 ಹೆಕ್ಟೇರ್ಗೆ 7.5 ಟನ್ ಅಷ್ಟು ಕೊಟ್ಟಿಗೆ ಗೊಬ್ಬರವನ್ನ ಭೂಮಿಗೆ ಸೇರಿಸಬೇಕು. ಕೊಟ್ಟಿಗೆ ಗೊಬ್ಬರ ದೊರೆಯದೇ ಇದ್ದಂತ ಸನ್ನಿವೇಶದಲ್ಲಿ ರೈತರು ಕಾಂಪೋಸ್ಟ್ ಗೊಬ್ಬರಗಳು ಇದ್ರೆ ಕಾಂಪೋಸ್ಟ್ ಹಾಕ್ಬೋದು. ಅದು ದೊರೆಯದೇ ಇದ್ದಂತ ಸನ್ನಿವೇಶದಲ್ಲಿ ಹಸಿರೆಲೆ ಗೊಬ್ಬರಗಳನ್ನ ಬೆಳೆದು ಭೂಮಿಗೆ ಸೇರಿಸಿ ಆ ನಂತರ ಜೋಳವನ್ನ ಬೆಳೀತಕ್ಕಂಥದ್ದು ಬಹಳ ಮುಖ್ಯ. ಯಾಕಂದ್ರೆ ನಾನು ಆಗ್ಲೇ ಹೇಳ್ದಂಗೆ, ನೀವು ಭೂಮಿಯ ಫಲವತ್ತತೆಯನ್ನ ಕಾಪಾಡ್ಕೊಳ್ಳಿಲ್ಲ ಅಂತಂದ್ರೆ ಈ ಮುಸುಕಿನ ಜೋಳ ಹೆಚ್ಚಿನ ಪ್ರಮಾಣದಲ್ಲಿ ಪೋಷಕಾಂಶವನ್ನ ಹೀರ್ಕೊಂಡು ಭೂಮಿಯನ್ನ ಬರಡು ಮಾಡತಕ್ಕಂತ ಒಂದು ಬೆಳೆ. ಇನ್ನು ಕೊಟ್ಟಿಗೆ ಗೊಬ್ಬರಗಳ ಜೊತೆಗೆ ಸಾಕಷ್ಟು ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರ ಕೂಡ ಇದಕ್ಕೆ ಬೇಕಾಗುತ್ತೆ. ಈ ಶಿಫಾರಸಿನ ಗೊಬ್ಬರದಲ್ಲಿ ಪೂರ್ತ ಪ್ರಮಾಣದ ರಂಜಕ ಮತ್ತು ಪೊಟಾಷನ್ನ ಬಿತ್ತನೆಯ ಸಮಯದಲ್ಲಿ ನಾವು ಭೂಮಿಗೆ ಸೇರಿಸಬೇಕು. ಇದ್ರ ಜೊತೆಗೆ 50% ಅಂದ್ರೆ ಮಳೆ ಆಶ್ರಿತ ಪ್ರದೇಶದಲ್ಲಿ 100 ರಲ್ಲಿ 50 ಕೆಜಿಯಷ್ಟು ಸಾರಜನಕವನ್ನ, ನೀರಾವರಿ ಪ್ರದೇಶದಲ್ಲಿ 150 ರಲ್ಲಿ 75 ಕೆಜಿ ಸಾರಜನಕವನ್ನ ನಾವು ಬಿತ್ತನೆ ಮಾಡುವ ಹಂತದಲ್ಲಿ ಮೂಲ ಗೊಬ್ಬರವಾಗಿ ಭೂಮಿಗೆ ಸೇರಿಸಬೇಕಾಗತ್ತೆ. ಇದ್ರ ಜೊತೆಗೆ 1 ಹೆಕ್ಟೇರ್ ಪ್ರದೇಶಕ್ಕೆ ಸುಮಾರು 10 ಕೆಜಿಯಷ್ಟು ಜಿಂಕ್ ಸಲ್ಫೇಟ್ ಅಥವಾ ಸತುವಿನ ಸಲ್ಫೇಟ್ ಅನ್ನ ನಾವು ಮೂಲ ಗೊಬ್ಬರವಾಗಿ ಸೇರಿಸಬೇಕಾಗತ್ತೆ. ಅದು ಕೂಡ ಬಹಳ ಮುಖ್ಯ ಆಗುತ್ತೆ. ಇನ್ನು ಬಿತ್ತನೆಗೆ ಬಂದ್ರೆ, ಈ ಬಿತ್ತನೆ ಮಾಡುವಂತ ಸಮಯದಲ್ಲಿ ಬಿತ್ತನೆ ಮಾಡುವಂತ ಜೋಳದ ಮುಸುಕಿನ ಜೋಳಕ್ಕೆ 2 ಅಡಿ ಸಾಲಿನ ಅಂತರ ಅಂದ್ರೆ 60 ಸೆಂಟಿಮೀಟರ್ ಅಥವಾ 24 ಅಂಗುಲ 2 ಅಡಿ ಸಾಲನ್ನ ನಾವು ತೆಗಿಬೇಕಾಗತ್ತೆ. 2 ಅಡಿ ಸಾಲಿನಲ್ಲಿ ಗೊಬ್ಬರವನ್ನ ಕೊಟ್ಟು ರಾಸಾಯನಿಕ ಗೊಬ್ಬರವನ್ನ ಸೇರಿಸಿ ಆ ನಂತರ ನಾವು ಬೀಜವನ್ನ ಬಿತ್ತನೆ ಮಾಡಬೇಕಾಗತ್ತೆ. ಬೀಜದಿಂದ ಬೀಜಕ್ಕೆ 1 ಸಾಲಿನಲ್ಲಿ ಬೀಜದಿಂದ ಬೀಜಕ್ಕೆ 1 ಅಡಿ ಅಂತರವನ್ನ ನಾವು ಕಾಪಾಡ್ಕೋಬೇಕಾಗತ್ತೆ. ಇನ್ನು ಬಿತ್ತನೆ ಆದಂತಹ ಸನ್ನಿವೇಶದಲ್ಲಿ ಆ ಭೂಮಿನಲ್ಲಿ ಕಳೆ ಹಾವಳಿ ಜಾಸ್ತಿ ಇದ್ರೆ ಅಂತ ಒಂದು ಸನ್ನಿವೇಶದಲ್ಲಿ ಉದಯಪೂರ್ವಕ ಕಳೆನಾಶಕವಾಗಿ ಕೆಲವೊಂದು ಕಳೆನಾಶಕಗಳನ್ನ ಬಳಸ್ಕೋಬಹುದು. ಬಿತ್ತನೆ ಮಾಡಿದ ಮಾರನೆಯ ದಿವಸ ಅಥವಾ ಬಿತ್ತನೆ ಮಾಡಿದ ದಿವಸ ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶ ಇದ್ದಂತಹ ಸನ್ನಿವೇಶದಲ್ಲಿ 1 ಎಕರೆ ಪ್ರದೇಶಕ್ಕೆ ಸುಮಾರು 1 ಕೆಜಿಯಷ್ಟು ಅಟ್ರಜಿನ್ ಕಳೆನಾಶಕವನ್ನ ಸುಮಾರು 200 ರಿಂದ 250 ಲೀಟರ್ ನೀರಿನಲ್ಲಿ ಬೆರೆಸಿ ನಾವು ಎಲ್ಲಾ ಭೂಮಿಗೂ ಸಂಪೂರ್ಣವಾಗಿ ಸಿಂಪಡಣೆ ಮಾಡಬಹುದು. ಹಿಂಗಾದಾಗ ಏನಾಗುತ್ತೆ, ಮುಸುಕಿನ ಜೋಳದಲ್ಲಿ ಪ್ರಾರಂಭಿಕ ಹಂತದಲ್ಲಿ ಬರ್ತಕ್ಕಂಥ ಕಳೆಗಳು ಸಂಪೂರ್ಣವಾಗಿ ನಶಿಸೋಗ್ತವೆ. ಮತ್ತೆ 15-20 ದಿವಸ ಆದ್ಮೇಲೆ ಮುಸುಕಿನ ಜೋಳ ಬಹುಬೇಗ ಬೆಳೆಯೋದ್ರಿಂದ ಆಮೇಲೆ ಗಿಡದ ನೆರಳಿನಲ್ಲಿ ಕಳೆ ಬೀಜಗಳು ಬೆಳೆಯೋದಿಲ್ಲ. ಆ ಕಾರಣಕ್ಕೋಸ್ಕರ ಆ ನಂತರ ಕಳೆಗಳ ಅವಳಿ ಇರೋದಿಲ್ಲ. ಸೊ ಬೆಳೆಯ ಅವಧಿ 25-30 ದಿವಸಕ್ಕೆ ಹೋದಾಗ ಮೊಣಕಾಲು ಉದ್ದಕ್ಕೆ ಬಂದಾಗ ಆ ಒಂದು ಸಂದರ್ಭದಲ್ಲಿ ನಾವು ಅಂತರ ಬೇಸಾಯನ ಮಾಡಬೇಕಾಗತ್ತೆ. ಅಂತರ ಬೇಸಾಯ ಮಾಡುವಾಗ
ಗಿಡದ ಸಾಲಿನ ಬುಡಕ್ಕೆ ನಾವು ಮಣ್ಣನ್ನ ಏರಾಕ್ಬೇಕಾಗತ್ತೆ. ಇಲ್ಲಿ 2 ಅಂತರದ ಸಾಲುಗಳಿರೋದ್ರಿಂದ ನಮ್ಮ ಸಾಲು ಮತ್ತು ಬೋಧಗಳನ್ನ ಮಾಡ್ತಕ್ಕಂಥದ್ದು ಸೂಕ್ತ. ಇಲ್ಲಿ ನಾವು ನೇಗಿಲನ್ನ ಮಧ್ಯದಲ್ಲಿ ಅಥವಾ ರೆಡ್ಜರ್ ಅನ್ನು ನಾವು ಮಧ್ಯದಲ್ಲಿ ಸತ್ತರ ಬೇಸಾಯ ಮಾಡೋದಕ್ಕೆ ಪಾಸ್ ಮಾಡುವಾಗ ನಿಮಗೆ ಉಳಿದಿರ್ತಕ್ಕಂಥ ಕುಸ್ಕಿ ಬೇಸಾಯದಲ್ಲಿ 50 ಕೆಜಿ ಮತ್ತು ನೀರಾವರಿ ಪ್ರದೇಶದಲ್ಲಿ 75 ಕೆಜಿ ಅಷ್ಟು ಸಾರಜನಕವನ್ನು ಒದಗಿಸ್ತಕ್ಕಂಥ ಯೂರಿಯಾ ಗೊಬ್ಬರವನ್ನು ಸಾಲಿನಲ್ಲಿ ಹಾಕಿ ಆ ನಂತರ ಅಂತರ ಬೇಸಾಯ ಮಾಡ್ತಕ್ಕಂಥದ್ದು. ಇದರಿಂದ ಏನಾಗುತ್ತೆ, ಕಳೆಗಳ ಒಂದು ಮಣ್ಣಿನಲ್ಲಿ ಗಾಳಿ ಆಡುವಿಕೆ ಚೆನ್ನಾಗಾಗುತ್ತೆ, ಎರಡನೇದು ಕಳೆಗಳ ಹತೋಟಿ ಆಗುತ್ತೆ, ಮೂರನೇದು ಈ ಮಣ್ಣು ಬುಡಕ್ಕೆ ಸೇರಿಸೋದ್ರಿಂದ ಬುಡ ಗಟ್ಟಿಯಾಗಿ ನಿಲ್ಲೋದಕ್ಕೆ ಅನುಕೂಲ ಆಗುತ್ತೆ. ಗಾಳಿ ಗೀಳಿ ಬೀಸಿದಾಗ ಅಥವಾ ಮಳೆ ಬಂದಂಥ ಸನ್ನಿವೇಶದಲ್ಲಿ ಗಿಡ ಮಲಗೋದಿಲ್ಲ, ಲಾಡ್ಜ್ ಆಗೋದಿಲ್ಲ, ಮಣ್ಣಿನ ಬುಡಕ್ಕೆ ನಾವು ಸದೃಢಗೊಳಿಸ್ದಂಗೆ ಆಗುತ್ತೆ. ಆ ಕಾರಣಕ್ಕೋಸ್ಕರ ಸಾಲು ಅಥವಾ ಬೋಧನ ಮಾಡೋದು ಬಹಳ ಮುಖ್ಯ. ಅದಲ್ಲದೆ ಮಳೆ ಹೆಚ್ಚಾದಂಥ ಸನ್ನಿವೇಶದಲ್ಲಿ ಈ ಸಾಲಿನಿಂದ ನಾವು ನೀರನ್ನು ಬಸಿರ್ಬೋದು, ಮಳೆ ಕಡಿಮೆ ಆದಂಥ ಸನ್ನಿವೇಶದಲ್ಲಿ ಮಳೆ ಬಿದ್ದಂಥ ಮಳೆಯನ್ನು ಭೂಮಿಯಲ್ಲಿ ಅಲ್ಲೇ ಸಂಗ್ರಹಣ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಸಾಮಾನ್ಯವಾಗಿ ಖುಷ್ಕಿ ಬೇಸಾಯದಲ್ಲಿ ಕೃಷಿ ಹೊಂಡ ನಿರ್ಮಿಸಿಕೊಳ್ಳುವುದು ಹೆಚ್ಚು ಸೂಕ್ತ. ಮಳೆ ಬರದೇ ಇದ್ದಂತಹ ಸಂದರ್ಭಗಳಲ್ಲಿ ಕೃಷಿ ಹೊಂಡದಲ್ಲಿ ಶೇಖರಣೆಯಾದ ನೀರು ಬೆಳೆಯನ್ನು ಉಳಿಸಿಕೊಳ್ಳಲು ಸಹಕಾರಿಯಾಗುತ್ತದೆ. ಮೆಕ್ಕೆಜೋಳದಲ್ಲಿ ಹೂವಾಡುವ ಹಂತ, ಕವಲುಡಿಯುವ ಹಂತ ಮತ್ತು ಕಾಳು ಕಚ್ಚುವ ಹಂತಗಳು ಮುಖ್ಯವಾಗಿದ್ದು, ಈ ಹಂತದಲ್ಲಿ ನೀರಿನ ಕೊರತೆಯಾಗದಂತೆ ಕೃಷಿ ಹೊಂಡದ ನೀರನ್ನು ಬಳಸಿಕೊಳ್ಳಬೇಕು. ಖುಷ್ಕಿ ಬೇಸಾಯದಲ್ಲಿ ಅಂತರ ಬೆಳೆ ಪದ್ಧತಿ ಅನುಸರಿಸುವುದು ಕೂಡ ಬಹುಮುಖ್ಯ. ಒಂದು ಸಾಲು ಮೆಕ್ಕೆಜೋಳ, ಒಂದು ಸಾಲು ತೊಗರಿ, 4 ಮೆಕ್ಕೆಜೋಳ, 1 ಅವರೆಯನ್ನ ಬೆಳೆಯಬಹುದು. ಕಡಿಮೆ ಅವಧಿಯ ಯಾವುದೇ ದ್ವಿದಳ ಜಾತಿಗೆ ಸೇರಿದ ಬೆಳೆಗಳನ್ನ ಮುಸುಕಿನ ಜೋಳದಲ್ಲಿ ಅಂತರ ಬೆಳೆಯಾಗಿ ಬೆಳೆಯಬಹುದು. ಇದರಿಂದ ರೋಗ ರುಜಿನಗಳು ಕಡಿಮೆಯಾಗುತ್ತವೆ ಮತ್ತು ದ್ವಿದಳ ಜಾತಿಗೆ ಸೇರಿದ ಬೆಳೆಗಳು ಭೂಮಿಯ ಫಲವತ್ತತೆ ಹೆಚ್ಚಿಸುವಲ್ಲಿ ಸಹಕಾರಿಯಾಗುತ್ತವೆ. ಒಟ್ಟಿನಲ್ಲಿ ಮಳೆಯಾಶ್ರಿತ ಪ್ರದೇಶದಲ್ಲಿ ಮೆಕ್ಕೆಜೋಳ ಬೆಳೆಯಬೇಕೆನ್ನುವ ರೈತರು ಉತ್ತಮ ತಳಿಯ ಆಯ್ಕೆಯ ಜೊತೆಗೆ ಸುಧಾರಿತ ಬೇಸಾಯ ಕ್ರಮಗಳನ್ನು ಅಳವಡಿಸಿಕೊಂಡಲ್ಲಿ ಎಕರೆಗೆ 12-15 ಕ್ವಿಂಟಾಲ್ ಇಳುವರಿ ಪಡೆದು ಒಳ್ಳೆಯ ಆದಾಯ ಗಳಿಸಲು ಸಾಧ್ಯ. ಕಾಡು ಪ್ರಾಣಿಗಳಿಂದ ಬೆಳೆಗಳನ್ನು ರಕ್ಷಣೆ ಮಾಡುವುದು ರೈತರಿಗೆ ಒಂದು ದೊಡ್ಡ ತಲೆನೋವಿನ ಕೆಲಸ. ಅದರಲ್ಲೂ ತರಕಾರಿ ಹಣ್ಣು ಹಂಪಲು ಬೆಳೆದವರ ಪಾಡು ಅಷ್ಟಿಷ್ಟಲ್ಲ. ಹೀಗಾಗಿ ಪ್ರಾಣಿಗಳ ಹಾವಳಿಯನ್ನು ತಪ್ಪಿಸೋದಕ್ಕೆ ಕೆಲ ರೈತರು ವಿದ್ಯುತ್ ಬೇಲಿ ಹಾಕೋದುಂಟು. ಇದು ಅತ್ಯಂತ ದುಬಾರಿ ಮತ್ತು ಸಣ್ಣ ಪುಟ್ಟ ರೈತರಿಗೆ ಗಗನ ಕುಸುಮವೇ ಸರಿ. ಈ ಹಿನ್ನೆಲೆಯಲ್ಲಿ ರೈತರೊಬ್ಬರು ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಸೋಲಾರ್ ಬೇಲಿ ರೂಪಿಸಿ ಗಮನ ಸೆಳೆದಿದ್ದಾರೆ. ಪ್ರಾಣಿಗಳ ಕಾಟದಿಂದ ಬೆಳೆಗಳನ್ನು ರಕ್ಷಿಸಿಕೊಳ್ಳುವುದು ರೈತನಿಗೆ ದೊಡ್ಡ ಸವಾಲೇ ಸರಿ. ಕಾಡು ಹಂದಿ ಮತ್ತಿತರ ಪ್ರಾಣಿಗಳು ರೈತರಿಗೆ ಕೊಡುವ ಕಾಟ ಅಷ್ಟಿಷ್ಟಲ್ಲ. ಹಗಲು ಹೊತ್ತಿನಲ್ಲಿ ಯಾರನ್ನಾದರೂ ಬೆಳೆಗಳನ್ನು ಕಾಯೋಕೆ ಇಡಬಹುದು, ಆದರೆ ರಾತ್ರಿ ವೇಳೆ ಕಾಡು ಪ್ರಾಣಿಗಳಿಂದ ಬೆಳೆಗಳನ್ನು ರಕ್ಷಿಸುವುದು ಸಣ್ಣ ಕೆಲಸವಲ್ಲ. ರೈತರ ಈ ಸಂಕಷ್ಟವನ್ನ ಅರಿತ ಕಲಬುರಗಿ ಜಿಲ್ಲೆ ಹಾಲಸುಲ್ತಾನಪುರ ಗ್ರಾಮದ ರೈತ ಶರಣಬಸಪ್ಪ ಪಾಟೀಲ್ ತಾವೇ ಸೋಲಾರ್ ಬೇಲಿಯೊಂದನ್ನು ರೂಪಿಸಿದ್ದಾರೆ. ಎಕರೆಗೆ 1,000-2,000 ಖರ್ಚು ಮಾಡಿದ್ರೂ ಸಾಕು, ಬೇಲಿ ಸಿದ್ಧವಾಗತ್ತೆ. ನಿಂಬೆ ಇತ್ಯಾದಿ ಬೆಳೆಗಳನ್ನು ಹಾಕಿರುವ ಶರಣಬಸಪ್ಪ ಪಾಟೀಲರು ಮೊದಮೊದಲು ಬೆಳೆಗಳ ರಕ್ಷಣೆಗೆ ಸಾಕಷ್ಟು ಸರ್ಕಸ್ ಮಾಡಿದ್ದಾರೆ. ಕೊನೆಗೆ ಸೋಲಾರ್ ವಿದ್ಯುತ್ ಬೇಲಿ ಹಾಕಲು ಮುಂದಾದಾಗ ಎಕರೆಗೆ 45,000 ವೆಚ್ಚ ತಗುಲುತ್ತದೆ ಎಂಬುದನ್ನು ಕೇಳಿ ಗಾಬರಿಗೊಂಡಿದ್ರು. ಕೊನೆಗೆ ಐಟಿಐ ಓದಿರುವ ಶರಣಬಸಪ್ಪ ಸ್ವತಃ ತಮ್ಮದೇ ಕಲ್ಪನೆಯಲ್ಲಿ ಸೋಲಾರ್ ಬೇಲಿಯನ್ನ ರೂಪಿಸಿ ಅಳವಡಿಸಿಕೊಂಡ್ರು.
ಕೇವಲ 15,000 ರೂಪಾಯಿ ವೆಚ್ಚದಲ್ಲಿ 15 ಎಕರೆಗೆ ಬೇಲಿ ಹಾಕಿಕೊಳ್ಳುವ ಮೂಲಕ ಅಕ್ಕಪಕ್ಕದ ರೈತರ ಹುಬ್ಬೇರುವಂತೆ ಮಾಡಿದ್ರು. ಈ ವ್ಯವಸ್ಥೆಯಲ್ಲಿ ಯಾವುದೇ ಜೀವಹಾನಿಯಾಗುವುದಿಲ್ಲ. ವಿದ್ಯುತ್ ಶಾಕ್ನಿಂದ ಪ್ರಾಣಿಗಳು ಅಲ್ಲಿಯೇ ಮೂರ್ಛೆ ಬೀಳುತ್ತವೆ, ಇಲ್ಲವೇ ಹೆದರಿ ಓಡುತ್ತವೆ ಅಂತಾರೆ ಶರಣಬಸಪ್ಪ. ಸರ್, ಇಲ್ಲಿ ನಾ ಸೋಲಾರ್ ಫೆನ್ಸಿಂಗ್ ಅಂತ ಮಾಡ್ಕೊಂಡಿನಿ ಸರ್. ಅಂದರೆ ನಮ್ಮಲ್ಲಿ ಮೊದಲು ಇಲ್ಲಿ ಬೆಣ್ಣೆತೋರ ಡ್ಯಾಮಿನ ಹತ್ತಿರ 15 ಎಕರೆ ಜಮೀನು ಇದ್ರೂ ನೀರಾವರಿ ಮಾಡ್ಲಿಕ್ಕೆ ಆಗ್ತಿದ್ದಿಲ್ಲ ಸರ್. ಅಲ್ಲಿ ಕಾಡು ಹಂದಿಗಳು ಪ್ರಾಬ್ಲಮ್ ಭಾಳ ಕಾಟ ಇತ್ತು ಸರ್. ನಾವು ಈ ಸೋಲಾರ್ ಬಯಲಿ ಸಲುವಾಗಿ ಮೈಸೂರ್ದವ್ರಿಗೆ ಅದು ಕಾಂಟ್ಯಾಕ್ಟ್ ಮಾಡಿದ್ರೆ 1 ಎಕರೆಗೆ 45,000 ಹೇಳಿದ್ರೆ ರೀ. ರೈತರ ಅಷ್ಟು ದುಡ್ಡು ಕೊಟ್ಟು ಮಾಡ್ಕೊಳ್ಕಾಗಲ್ಲ ಅಂತೇಳಿ ಅವ್ರು ಎಲ್ಲೆಲ್ಲಿ ಇಕ್ವಿಪ್ಮೆಂಟ್ ಮಾಡ್ಯಾರ ಅವ್ರು ನೋಡ್ಕೊಂಡು ಕೇಸಿಂದ ನಾವು ಎಲೆಕ್ಟ್ರಾನಿಕ್ಸ್ ಐಟಮ್ ಮುಗಿಸಿದ್ದೇವೆ ರೀ ಸರ್. ಈ ಟಿವಿ ರಿಪೇರಿ ಹೊಸ ಅಸೆಂಬ್ಲಿ ಟಿವಿ ಅದು ಮಾಡ್ತಿದ್ದೇವೆ ರೀ. ಅದು ಟೆಕ್ನಿಕಲಿ ಮಾಹಿತಿ ಇರೋದ್ರಿಂದ ಅದ್ರದಾಗ ಏನದ ಅಂತ ನೋಡಿಕೊಂಡು ಒಂದು ಎನರ್ಜರ್ ರೆಡಿ ಮಾಡಿದ್ರಿ ಸರ್. ನಾನು 15 ಎಕರೆಗೆ 15,000ಗೆ ಬಯಲಿ ಮಾಡ್ಕೊಂಡ್ರಿ ಸರ್. 3,000-9,000 ವೋಲ್ಟೇಜ್ ಇರೋದ್ರಿಂದ ರೀ ಯಾವುದಕ್ಕೂ ಪ್ರಾಣಹಾನಿ ಇಲ್ಲರಿ ಸರ್. ಇಲ್ಲಿ ತನಕ ಯಾವುದನ್ನು ಜೀವಹಾನಿ ಆಗಿಲ್ಲರಿ ಸರ್. ಆಗಲ್ಲ ನೋಡ್ರಿ ಸರ್ ಅದ್ರ ಮುಂದೆ. ಶರಣಬಸಪ್ಪ ಕೇವಲ ತಮಗಷ್ಟೇ ಅಲ್ಲ, ಇತರೆ ರೈತರಿಗೂ ಸೌರ ವಿದ್ಯುತ್ ಬೇಲಿ ಅಳವಡಿಸಿಕೊಡುತ್ತಾರೆ. ರೈತರ ಬಜೆಟ್ಗೆ ತಕ್ಕಂತೆ ಈ ವ್ಯವಸ್ಥೆ ಮಾಡಿಕೊಡುವುದು ವಿಶೇಷ. ರೈತರ ಆರ್ಥಿಕ ಸಾಮರ್ಥ್ಯಕ್ಕೆ ತಕ್ಕಂತೆ ಸೋಲಾರ್ ಪ್ಯಾನಲ್ ಅಳವಡಿಸಲಾಗುತ್ತೆ. ಇದುವರೆಗೂ ಪಾಟೀಲ್ ಅವರು ಸುಮಾರು 500ಕ್ಕಿಂತ ಹೆಚ್ಚು ರೈತರಿಗೆ ಕಡಿಮೆ ವೆಚ್ಚದ ಸೋಲಾರ್ ಬೇಲಿಯನ್ನ ಅಳವಡಿಸಿಕೊಟ್ಟಿದ್ದಾರೆ. ಕರ್ನಾಟಕ ಒಂದೇ ಅಲ್ಲ, ನೆರೆಯ ಮಹಾರಾಷ್ಟ್ರ, ತೆಲಂಗಾಣ ಮತ್ತು ಆಂಧ್ರಪ್ರದೇಶದ ರೈತರೂ ಇದರ ಲಾಭ ಪಡೆದುಕೊಂಡಿದ್ದಾರೆ. ರೈತರು ಗುಂಪಾಗಿ ಸೇರಿ ಈ ವ್ಯವಸ್ಥೆ ಮಾಡಿಕೊಳ್ಳುವುದರಿಂದ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಪ್ರದೇಶಕ್ಕೆ ಸೋಲಾರ್ ಬೇಲಿ ಹಾಕಿಕೊಳ್ಳಬಹುದು ಅನ್ನೋದು ಶರಣಬಸಪ್ಪ ಅವರ ಅನುಭವದ ನುಡಿ. ಈಗ ಯಾರ ರೈತರು ಬಂದ್ರೂ ರೀ ನಾವು ಕಡಿಮೆ ಖರ್ಚಿನ ಸೋಲಾರ್ ಫೆನ್ಸಿಂಗ್ ಮಾಡಿಕೊಡ್ತೇವೆ ರೀ ಸರ್. ಈಗ ನಾವು 1 ಎಕರೆಗೆ ನಾವು 10,000 ಮಾಡ್ಬೋದು ರೀ, ಅವ್ರಿಗೆ 2,000 ಮಾಡಿ ತೋರಿಸ್ಬೋದು ರೀ. ಆ ಥರ ರೀ ರೈತರದ್ದು ಯಾವ ಥರ ಬಜೆಟ್ ಅದ ಅದೇ ಬಜೆಟ್ನಾಗೆ ನಾವು ಬೆಳೆ ಉಳಿಸ್ಕೊಂಡು ಮತ್ತೆ ಅವ್ರು ಇಂಪ್ರೂವ್ಮೆಂಟ್ ಆದಾಗ ಅದಕ್ಕೆಲ್ಲ ಖರ್ಚು ಮಾಡ್ಬೋದು ರೀ. ಆ ಥರ ಅಂತಂದ್ರೆ ಈಗ ಎಲ್ಲ ಕಡೆ ಸಿಮೆಂಟ್ ಪೋಲುಗಳು ಕಂಬಗಳು ಹಾಕ್ತಾರೆ ಸರ್. ಅದು ಹಾಕೋದ್ರದಿಂದ ರೈತರಿಗೆ ಕಾಸ್ಟ್ ಹೆಚ್ಚಿಗೆ ಬರ್ತದೆ ರೀ. ನಾವು ಅದು ಬಿಟ್ಟು ಕೇಸಿಂದ ಅವ್ರ ಹೊಲದಲ್ಲೇ ಸಿಗೋಂಥ ಕಟ್ಗೆಗಳು ರೀ, ಜಿಯ ವೈರ್ ಸ್ವಲ್ಪ ಟಾಟಾದ ಬಳಸ್ಕೊಂಡು, ಜಿಯ ವೈರ್ ಅಂತಂದ್ರೆ ಅದು ಸಾದಾ ವೈರ್ ಇರ್ತಾರೆ ಸರ್, 16 mm ರೀ. ಅವು ಎರಡೇ ಲೈನ್ ಒಂದೇ ಲೈನ್ ಹಾಕೊಂಡು ಅವ್ರು ಬೆಳೆಗಳು ಕಾಪಾಡ್ಬೋದು ರೀ ಸರ್. ಇವತ್ತಿನ ದಿನ ನಮ್ಮಲ್ಲಿ 2,500 ರೈತರದು ಫೆನ್ಸಿಂಗ್ ಮಾಡಿಕೊಟ್ಟಿನಿ ಸರ್. ಎಲ್ಲ ಜಿಲ್ಲೆಗಳಿಗೆ ಮಾಡೀನಿ ರೀ, ಮತ್ತು ಹೊರಗಿನ ಸ್ಟೇಟ್ಗಳಿಗೂ ಹೋಗಿ ಮಾಡಿದವ್ರು ರೀ ಸರ್. ವಿಶಾಖಪಟ್ಟಣ ಹೋಗಿ ಮಾಡಿದವ್ರು ಸರ್. ಈಗ ರೈತರು ತಾವೇ ಕೇಳ್ಕೊಂಡು ಬರ್ತಾರೆ ರೀ. ನಮ್ಮ ಸೋಲಾರ್ ಫೆನ್ಸಿಂಗ್ದಾಗ ವಿಶೇಷತೆ ಏನದ ಅಂತಂದ್ರೆ ಅಲಾರಾಮ್ ಸಿಸ್ಟಮ್ ಅದ ರೀ ಸರ್. ಈ ಅಲಾರಾಮ್ ಸಿಸ್ಟಮ್ ಇರೋದ್ರಿಂದ ರೈತರು ಅವರು ಎಷ್ಟೇ ಮುಗ್ಧತೆ ಇದ್ರೂ ಅದು ಗ್ರೌಂಡ್ ಆಯ್ತಂದ್ರೆ ಇಮಿಡಿಯೇಟಾಗಿ ಅಲಾರಾಮ್ ಆಗಿ ಅದು ಫೆನ್ಸಿಂಗ್ ಗ್ರೌಂಡ್ ಆಗ್ಯದಂತ ಗೊತ್ತಾಗ್ತಾರೆ ಸರ್. ಅದರದಿಂದ ಅವರು ಮತ್ತೆ ಸರಿ ಮಾಡ್ಕೊಂಡು ನಡ್ಸ್ಕೊಂಡು ಹೋಗಿರ್ತಾರೆ ಸರ್. ಇನ್ನೊಂದೇನದ ರೀ ಸರ್, ನಾ ಹೇಳ್ತೀನಿ ರೀ, ರೈತರಿಗೆ ಗ್ರೂಪ್ ಸಿಸ್ಟಮ್ ಸೋಲಾರ್ ಫೆನ್ಸಿಂಗ್ ಮಾಡ್ಕೋರಿ ಅಂತೀನಿ ರೀ. ನಮ್ಮ ಮಷಿನ್ 50 ಎಕರೆ ನಡೀತದಪ್ಪ, 4 ಮಂದಿ ರೈತರು ಕೂಡಿ ಮಾಡ್ಕೋರಿ, ಮನುಷ್ಯಾಗ 5,000 ಬರ್ತದೆ ರೀ. 5,000 ಅಂದ್ರೆ ಕಡಿಮೆ ಕಾಸ್ಟ್ ಆಗ್ತದೆ. ಈಗ ಇಲ್ಲಂತಂದ್ರೆ 4 ಮಷಿನ್ ತೊಗೋಬೇಕಾಗ್ತಿತ್ತು ರೀ, 20-20 ಅಂದ್ರೆ 80,000 ರೂಪಾಯಿ ಆಗ್ತಿತ್ತು ರೀ ಸರ್. 80,000 ಜಾಗದಾಗ 20,000ನಾಗೆ ನಾವು ನಡೆಸ್ಕೊಟ್ಟಿದ್ದೇವೆ ಸರ್. ಸಾಮಾನ್ಯ ತಂತಿ ಬೇಲಿಗಳು ವಿದ್ಯುತ್ ಮೇಲೆಯೇ ಅವಲಂಬಿತವಾಗಿವೆ. ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಕರೆಂಟ್ನ ಕಣ್ಣಾಮುಚ್ಚಾಲೆ ಹೆಚ್ಚು. ಹೀಗಾಗಿ ಕರೆಂಟ್ ಇಲ್ಲದ ವೇಳೆ ಪ್ರಾಣಿಗಳು ಸಲೀಸಾಗಿ ಹೊಲದೊಳಗೆ ನುಗ್ಗುತ್ತವೆ. ಆದರೆ ಶರಣಬಸಪ್ಪ ಪಾಟೀಲ್ ಅವರು ರೂಪಿಸಿರುವ ಈ ಸೋಲಾರ್ ಬೇಲಿಗೆ ವಿದ್ಯುತ್ನ ಹಂಗಿಲ್ಲ.
ಆದ್ದರಿಂದ ದಿನ 24 ಗಂಟೆ ಇದು ಕಾರ್ಯನಿರ್ವಹಿಸುತ್ತದೆ. ಹಲವಾರು ರೈತರು ಈ ಸೋಲಾರ್ ಬೇಲಿ ಅಳವಡಿಸಿಕೊಂಡು ಇದರ ಲಾಭ ಪಡೆದುಕೊಂಡಿದ್ದಾರೆ. ಒಟ್ಟಿನಲ್ಲಿ ತಮ್ಮದೇ ಆದ ತಂತ್ರಜ್ಞಾನದೊಂದಿಗೆ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಸೋಲಾರ್ ಬೇಲಿ ರೂಪಿಸಿ ರೈತ ಸಮುದಾಯಕ್ಕೆ ಆಪತ್ ಬಾಂಧವನಾಗುವ ಮೂಲಕ ಗಮನ ಸೆಳೆದ ಪಾಟೀಲರ ಕಾರ್ಯ ನಿಜಕ್ಕೂ ಶ್ಲಾಘನೀಯ. ಸಾಮಾನ್ಯವಾಗಿ ಭತ್ತದ ಬೇಸಾಯದಲ್ಲಿ ಸಸಿಗಳನ್ನು ಕೈಯಿಂದ ನಾಟಿ ಮಾಡುವುದನ್ನು ಕಾಣ್ತೇವೆ. ಆದರೆ ಕೂಲಿ ಕಾರ್ಮಿಕರ ಕೊರತೆ ಇರುವ ಇಂದಿನ ದಿನಗಳಲ್ಲಿ ಸಮಯಕ್ಕೆ ಸರಿಯಾಗಿ ನಾಟಿಯಾಗುವುದು ಬಲು ಕಷ್ಟ. ಅಲ್ಲದೆ ಖರ್ಚು ಬೇರೆ ಜಾಸ್ತಿ. ಇದಕ್ಕಿರುವ ಉಪಾಯ ಅಂದರೆ ಭತ್ತ ನಾಟಿ ಮಾಡುವ ಯಂತ್ರವನ್ನು ಬಳಸೋದು. ಈ ಯಂತ್ರದ ಮೂಲಕ ನಾಟಿ ಮಾಡಬೇಕು ಅನ್ನುವವರು ವಿಶೇಷ ರೀತಿಯಲ್ಲಿ ಸಸಿ ಮಡಿಗಳನ್ನು ತಯಾರಿಸಿಕೊಳ್ಳುವುದು ಬಹುಮುಖ್ಯ. ಕೃಷಿಯಲ್ಲಿ ಕೂಲಿ ಕಾರ್ಮಿಕರ ಸಮಸ್ಯೆ ಇರೋ ಪ್ರಸ್ತುತ ಸಮಯದಲ್ಲಿ ಯಂತ್ರೋಪಕರಣಗಳ ಬಳಕೆ ಅತ್ಯಗತ್ಯ. ಹೀಗಾಗಿ ಭತ್ತದ ಬೆಳೆಯಲ್ಲಿ ಕೂಡ ಯಾಂತ್ರಿಕ ನಾಟಿ ಅನಿವಾರ್ಯವಾಗಿದೆ. ಈ ಕುರಿತು ಕೃಷಿ ವಿಶ್ವವಿದ್ಯಾಲಯಗಳು, ಇಲಾಖೆಗಳು ಮತ್ತು ಕೆಲವು ಸಂಘ ಸಂಸ್ಥೆಗಳು ರೈತರಲ್ಲಿ ಅರಿವು ಮೂಡಿಸುತ್ತಿವೆ. ಸಾಮಾನ್ಯವಾಗಿ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಎಕರೆಗೆ 25 ಕೆಜಿ ಬಿತ್ತನೆ ಬೀಜ ಬೇಕಾಗುತ್ತೆ. ನಿರ್ದಿಷ್ಟ ಸಸಿಗಳ ಸಂಖ್ಯೆಯನ್ನು ಕಾಪಾಡಲು ಸಾಧ್ಯವಾಗುವುದಿಲ್ಲ ಮತ್ತು ನಾಟಿಯಲ್ಲಿ ಏರುಪೇರಾಗಿ ಬೆಳಕು ಹಾಗೂ ಗಾಳಿಯಾಡುವಿಕೆ ಕಡಿಮೆಯಾಗುತ್ತೆ. ಹೀಗಾಗಿ ರೋಗ ಕೀಟಗಳ ಜೊತೆ ಕಳೆಗಳ ಹಾವಳಿ ಕೂಡ ಹೆಚ್ಚು. ಆದ್ದರಿಂದ ರೈತರು ಯಂತ್ರದ ಮೂಲಕ ಭತ್ತದ ಸಸಿಗಳನ್ನು ನಾಟಿ ಮಾಡುವುದು ಹೆಚ್ಚು ಸೂಕ್ತ. ಇದರಿಂದ ಬಿತ್ತನೆ ಬೀಜದ ಪ್ರಮಾಣ ಕಡಿಮೆಯಾಗುತ್ತೆ. ನಾಟಿಗೆ ಹೆಚ್ಚು ಕಾರ್ಮಿಕರ ಅವಶ್ಯಕತೆ ಇಲ್ಲ. ಅಲ್ಲದೆ ನೇರ ಸಾಲುಗಳಲ್ಲಿ ನಾಟಿ ಮಾಡುವುದರಿಂದ ಗಿಡಗಳಿಗೆ ಗಾಳಿ ಬೆಳಕು ಸರಾಗವಾಗಿ ಸಿಗುತ್ತೆ. ಸಸಿಗಳು ಉತ್ತಮ ಬೆಳವಣಿಗೆ ಹೊಂದಿ ಹೆಚ್ಚು ತೆಂಡಿಗಳು ಒಡೆಯುವುದರಿಂದ ಸಾಮಾನ್ಯ ಪದ್ಧತಿಗಿಂತ ಹೆಚ್ಚು ಇಳುವರಿಯನ್ನ ಪಡೆಯಬಹುದು. ಭತ್ತದ ಸಸಿಗಳನ್ನು ಯಂತ್ರದ ಮೂಲಕ ನಾಟಿ ಮಾಡುವವರು ವಿಶೇಷ ರೀತಿಯಲ್ಲಿ ಸಸಿಗಳನ್ನು ತಯಾರಿಸಿಕೊಳ್ಳಬೇಕಾಗುತ್ತೆ. ಇದಕ್ಕೆ ಬೇರೆ ಬೇರೆ ವಿಧಾನಗಳುಂಟು. ಮೊದಲನೆಯದಾಗಿ ನೆಲದ ಮೇಲೆ ಪ್ಲಾಸ್ಟಿಕ್ ಹಾಳೆ ಹೊದಿಸಿ ಅದರ ಮೇಲೆ ಅರ್ಧದಿಂದ ಮುಕ್ಕಾಲು ಇಂಚಿನಷ್ಟು ದಪ್ಪವಾಗಿ ಗೊಬ್ಬರ ಮತ್ತು ಮಣ್ಣನ್ನು ಮಿಶ್ರಣ ಮಾಡಿ ಹಾಕಬೇಕು. ನಂತರ ಅದರ ಮೇಲೆ ಬೀಜಗಳನ್ನು ಚೆಲ್ಲಿ ಸಸಿಗಳನ್ನು ಬೆಳೆಸಬೇಕು. ಆಮೇಲೆ ಯಂತ್ರದ ಆಕಾರಕ್ಕೆ ತಕ್ಕಂತೆ ಸಸಿ ಮಡಿಗಳನ್ನು ಕತ್ತರಿಸಿ ಇಟ್ಟು ಆ ಮೂಲಕ ನಾಟಿ ಮಾಡಬಹುದು. ಸಸಿಗಳನ್ನು ಬೆಳೆಸಿಕೊಳ್ಳೋಕೆ ಇನ್ನೊಂದು ಹೊಸ ವಿಧಾನ ಉಂಟು. ಇತ್ತೀಚಿನ ದಿನಗಳಲ್ಲಿ ಯಂತ್ರದ ಅಳತೆಗೆ ಅನುಸಾರವಾಗಿ ಪ್ಲಾಸ್ಟಿಕ್ ಟ್ರೇಗಳು ಸಿಗುತ್ತವೆ. ಇಂತಹ ಟ್ರೇಗಳು ಎಕರೆಗೆ 70-80 ಬೇಕು. ಇವುಗಳನ್ನು ಸುಮಾರು 10 ಬೆಳೆಗಳವರೆಗೆ ಉಪಯೋಗಿಸಬಹುದು. ಇನ್ನು ಈ ಬಿತ್ತನೆ ಮಾಡುವ ಉಪಕರಣಗಳಿಗೆ ಸುಮಾರು 18-20 ಸಾವಿರ ಖರ್ಚಾಗುತ್ತೆ. ಹೀಗೆ ಟ್ರೇಯಲ್ಲಿ ಬೆಳೆಸಿದಂತಹ 15-20 ದಿನಗಳ ಸಸಿಗಳನ್ನು ಯಂತ್ರದ ಮೂಲಕ ನಾಟಿ ಮಾಡಬಹುದು. ಈ ಸಾಲು ಪದ್ಧತಿಯಲ್ಲಿ ಕಳೆಗಳ ಹತೋಟಿಗೆ ಕೋನೋವೀಡರ್ ಬಳಸುವುದು ಅತ್ಯಂತ ಸೂಕ್ತ. ಈ ಸಾಧನದ ಮೂಲಕ ಸುಲಭವಾಗಿ ಕಳೆಗಳನ್ನು ನಿಯಂತ್ರಣ ಮಾಡಬಹುದು. ಜೊತೆಗೆ ಖರ್ಚು ಕೂಡ ಕಡಿಮೆ. ಇದನ್ನು ಬಳಸೋದ್ರಿಂದ ಭತ್ತದಲ್ಲಿ ತೆಂಡೆಗಳ ಸಂಖ್ಯೆ ಕೂಡ ಹೆಚ್ಚಾಗುತ್ತೆ. ಒಟ್ಟಾರೆ ಸಾಮಾನ್ಯ ಪದ್ಧತಿಗೆ ಹೋಲಿಸಿದರೆ ಯಂತ್ರ ಬಳಸಿ ಸಾಲಿನಲ್ಲಿ ನಾಟಿ ಮಾಡುವುದು ಎಲ್ಲ ರೀತಿಯಿಂದಲೂ ಉತ್ತಮ. ಈ ವಿಧಾನದಲ್ಲಿ ಇಳುವರಿ 15-20 ಹೆಚ್ಚಾದದ್ದು ಸಂಶೋಧನೆಯಿಂದ ಸಾಬೀತಾಗಿದೆ.
ರೈತ ಬಾಂಧವರೇ, ಇವತ್ತಿನ ಅನ್ನದಾತ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀವಿ. ಮತ್ತಷ್ಟು ಮಾಹಿತಿಗಳೊಂದಿಗೆ ನಾಳೆಯ ಅನ್ನದಾತ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.